पुरन्दरराजस्वामिने नमः वैज्ञानिकशिष्यगत्वे कलाकारासनेषु यः योगाभ्यासे च तत्त्वज्ञस्तं वन्दे सुन्दरं गुरुं हरिः ॐ ಇವರು ಅಸಂಖ್ಯಾತ ಯೋಗಾಭ್ಯಾಸಿಗಳ ದಾರಿದೀಪ, ನೂರಾರು ವಿದ್ಯಾರ್ಥಿಗಳ ಆಶಾ ಕಿರಣ, ಅಸಂಖ್ಯಾತ ಬಡವರ್ಗದ ಪಾಲಿನ ಆಪತ್ ಬಾಂಧವ, ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿರತಕ್ಕಂತಹ ಯೋಗ ದ್ರೋಣಾಚಾರ್ಯ, ಹುಟ್ಟುತ್ತಲೇ ತಾಯಿಯಿಂದ ಇನ್ಫ್ಲೂಯೆನ್ಸಾವನ್ನು ಬಳುವಳಿಯಾಗಿ ಪಡೆದ, ಟಿಬಿ ಮತ್ತು ಟೈಫಾಯ್ಡ್ ಕಾಯಿಲೆಗಳೊಂದಿಗೆ ಕಾದಾಡಿದ, ಹಲವಾರು ಅನಾರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ಮುಗ್ಗಟ್ಟುಗಳನ್ನ ಧೈರ್ಯವಾಗಿ ಎದುರಿಸಿ ಇಡೀ ಜಗತ್ತಿಗೆ ಯೋಗಾಚಾರ್ಯ ಎನಿಸಿರತಕ್ಕಂಥ ಮಹಾಪುರುಷ ನಮ್ಮ ಡಾಕ್ಟರ್ ಬಿ ಕೆ ಎಸ್ ಅಯ್ಯಂಗಾರ್. ಅವರ ಸಾಧನೆ ಮತ್ತು ಸೇವಾ ಕೈಂಕರ್ಯಗಳನ್ನು ಪರಿಚಯಿಸುವುದೇ ಈ ಕಿರು ಸಾಕ್ಷ್ಯ ಚಿತ್ರದ ವಿಶೇಷ. ನಮ್ಮ ದೇಶದಲ್ಲಿ ಸಾಧನೆಯ ಶಿಖರವೇರಿದ ಕೆಲವು ವ್ಯಕ್ತಿಗಳಲ್ಲಿ ನಮ್ಮೆಲ್ಲರ ಗುರುಜಿ ಬಿ ಕೆ ಎಸ್ ಅಯ್ಯಂಗಾರ್ ಅವರು ವಿಶೇಷ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಹುಟ್ಟೂರಿನ ಋಣ ತೀರಿಸಲು ಇವರು ಮಾಡಿರುವ ಕೆಲಸಗಳ ಚಿತ್ರಣವೇ ಇವತ್ತಿನ ವಿಶೇಷ. ಬೆಳ್ಳೂರು ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿಯ ಒಂದು ಪುಟ್ಟ ಗ್ರಾಮ. ವಾಸ್ತವವಾಗಿ ಊರಿಗೆ ದೇವಾಲಯ, ನೀರಿನ ಸೌಕರ್ಯ, ರಸ್ತೆ ವ್ಯವಸ್ಥೆ ಹಾಗೂ ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆ, ಪ್ರೌಢಶಾಲೆ, ಕಾಲೇಜನ್ನ ಗುರುಜಿಯವರೇ ಊರಿನಲ್ಲಿ ಕಟ್ಟಿಸಿಕೊಟ್ಟಿದ್ದಾರೆ. ಗುರುಜಿಯವರು ಇಲ್ಲಿ ಜನಿಸಿದ್ದರಿಂದಲೇ ಈ ಗ್ರಾಮಕ್ಕೆ ಇಷ್ಟೊಂದು ಪ್ರಖ್ಯಾತಿ. ಇಲ್ಲದಿದ್ದರೆ ಇದು ಇಡೀ ಜಗತ್ತಿನಲ್ಲಿರಲಿ, ಭಾರತೀಯರಿಗೂ ಕೂಡ ಈ ಗ್ರಾಮದ ಪರಿಚಯವೇ ಇರುತ್ತಿರಲಿಲ್ಲ. ಹಿಂದೆ ಹಳ್ಳಿಯ ಪುರುಷ ಸಮುದಾಯವು ಕೇವಲ ಸುತ್ತಲಿನ ಕಲ್ಲಿನ ಗಣಿಗಳಲ್ಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದರು. ಆರೋಗ್ಯ, ಶಿಕ್ಷಣ, ನೈರ್ಮಲ್ಯ ಇತ್ಯಾದಿ ಮೂಲಭೂತ ವಿಷಯಗಳಲ್ಲಿ ಬೆಳ್ಳೂರು ಗ್ರಾಮ ತುಂಬಾ ಹಿಂದುಳಿದಿದ್ದು, ಗುರುಜಿಯವರು ತಮ್ಮ ಊರಿನ ಅಭಿವೃದ್ಧಿಗೆ ಪಣ ತೊಟ್ಟಿದ್ದರಿಂದಲೇ ಈಗಿನ ಬೆಳ್ಳೂರು ನಮಗೆ ಕಾಣಲು ಸಾಧ್ಯವಾಗುತ್ತಿರುವುದು. ಗುರುಜಿಯವರು ನಮ್ಮೂರಲ್ಲಿ ಅಂದ್ರೆ ಬೆಳ್ಳೂರಲ್ಲಿ ಹುಟ್ಟಿ ಅವರು ಆರೋಗ್ಯದ ಬಗ್ಗೆ ಸ್ವಲ್ಪ ಚೆನ್ನಾಗಿಲ್ಲದೆ ಇರೋದ್ರಿಂದ ಯೋಗಾಭ್ಯಾಸದ ಬಗ್ಗೆ ಕಲಿಬೇಕು ಅಂತ ಹೇಳಿಬಿಟ್ಟು ಅವರು ಮೈಸೂರಿಗೆ ಹೋಗಿ ಆ ಮೈಸೂರಿಂದ ಮತ್ತೆ ಪುನಃ ಹೋಗ್ತಾರೆ. ಪುನಃ ಹೋದ್ಮೇಲೆ ಅವರು ಅಲ್ಲಿ ಭಾರಿ ದೊಡ್ಡದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾರೆ. ಸರಿ, ಈ ಸ್ಕೂ ನಮ್ಮ ಬೆಳ್ಳೂರಲ್ಲಿ ಅವರು ಸ್ಕೂಲ್ ಇಲ್ಲದೆ ಇರೋದು ನಾವು ಇಲ್ಲಿ ಮನವರಿಕೆ ಹೇಳಿ ಇದು ಸ್ಕೂಲಿಂದ ಮೇಡಮ್ ಶಾರದಾ ಮೇಡಮ್ ಅಂತಿದ್ರು, ಅವ್ರ ಕಡೆಯಿಂದ ನಾವು ಅವ್ರಿಗೆ ಲೆಟರ್ ಕಳಿಸಿದ್ರಿ. ಸರಿ, ಅವರು ಸ್ವಾಮಿಗಳು ಖುದ್ದಾಗಿ ಇಲ್ಲಿಯೇ ಬಂದರು, ಬಂದು ನೋಡಿ ಆಮೇಲೆ ಸ್ಕೂಲ್ ಇಲ್ಲಿ 68ರಲ್ಲಿ ಅವರೇ ಸ್ಕೂಲ್ ಕಟ್ಟಿಸ್ಕೊಟ್ರು ನಮಗೆ ನಮ್ಮೂರಿಗೆ. ಗುರುಜಿಯವರು 1968ರಲ್ಲಿ ತಮ್ಮ ಪೋಷಕರ ಸ್ಮರಣಾರ್ಥಕವಾಗಿ ಶ್ರೀ ಕೃಷ್ಣಮಾಚಾರ್ ಶೇಷಮ್ಮ ವಿದ್ಯಾಮಂದಿರವನ್ನು ನಿರ್ಮಿಸಿದರು. ಪ್ರಸ್ತುತ ಸರ್ಕಾರದ ವತಿಯಿಂದ ನಡೆಸಲ್ಪಡುತ್ತಿರುವ ಈ ಪ್ರಾಥಮಿಕ ಶಾಲೆಯಲ್ಲಿ 200ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ.
ಇಲ್ಲಿ ಪೂರ್ವ ಪ್ರಾಥಮಿಕ ಹಂತದಿಂದ ಏಳನೇ ತರಗತಿಯವರೆಗೆ ತರಗತಿಗಳು ನಡೆಯುತ್ತಿವೆ. ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ಶಾಲೆ ಈ ಸಂಸ್ಥೆಯನ್ನು 1968 ಸ್ಥಾಪಿಸಲಾಯಿತು. ಭಾರತೀಯ ಆಸ್ತಿಕ ದರ್ಶನಗಳಲ್ಲಿ ಯೋಗವೂ ಒಂದು. ಇಂತಹ ಯೋಗದ ಮೂಲಕ ಇಡೀ ಜಗತ್ತಿಗೆ ಸುಪರಿಚಿತರಾದಂಥ ನಮ್ಮ ಡಾಕ್ಟರ್ ಬಿ ಕೆ ಎಸ್ ಅಯ್ಯಂಗಾರ್ ಅವರು ಬೆಳ್ಳೂರಿನಲ್ಲಿ ಪತಂಜಲಿ ಯೋಗ ದೇವಾಲಯವನ್ನು ಜೊತೆಗೆ ಪ್ರಾಥಮಿಕ ಶಾಲೆಯನ್ನು ನಿರ್ಮಾಣ ಮಾಡಿ ಬೆಳ್ಳೂರಿನ ಗ್ರಾಮಸ್ಥರಿಗೆ ಅರ್ಪಿಸಿದರು. ಅಷ್ಟಕ್ಕೆ ತಮ್ಮ ಕಾರ್ಯ ಮುಗಿಯೋದಿಲ್ಲ ಅಂತ ತಿಳಿದ ಗುರುಜಿಯವರು ತಮ್ಮ ಸಾಮಾಜಿಕ ಸೇವಾ ಕೈಂಕರ್ಯಗಳನ್ನು ಮುಂದುವರಿಸುವ ಸಲುವಾಗಿ ಗ್ರಾಮದ ಬಳಿ ಸುಮಾರು 20 ಎಕರೆ ಜಮೀನನ್ನು ಖರೀದಿಸಿ ಬೆಳ್ಳೂರು ಕೃಷ್ಣಮಾಚಾರ್ ಮತ್ತು ಶೇಷಮ್ಮ ಸ್ಮಾರಕ ನಿಧಿ ಟ್ರಸ್ಟ್ ಮೂಲಕ ಪ್ರೌಢಶಾಲೆಯನ್ನು ಮತ್ತು ಆಸ್ಪತ್ರೆಯನ್ನು ಜೊತೆಗೆ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಕಾಲೇಜನ್ನು ಪ್ರಾರಂಭ ಮಾಡಿದರು. ಜೊತೆಗೆ ತಮ್ಮ ಕನಸಿನ ಕೂಸಾಗಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಯೋಗಾಧ್ಯಯನ ಕೇಂದ್ರವನ್ನು ಈ ರಮಾಮಣಿ ನಗರದಲ್ಲಿ ಪ್ರಾರಂಭ ಮಾಡುವುದರ ಮೂಲಕ ವಿವಿಧ ದೇಶಗಳಿಂದ ಬರತಕ್ಕಂತಹ ಯೋಗಾಭ್ಯಾಸಗಳಿಗೆ ಇಲ್ಲಿ ಯೋಗವನ್ನು ಕಲಿಸೋದ್ರ ಮೂಲಕ ತಮ್ಮ ಕೈಂಕರ್ಯವನ್ನು ಮುಂದುವರಿಸಿದರು. ಬನ್ನಿ, ಆ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳಿ. ಮಕ್ಕಳ ಪ್ರಾಥಮಿಕ ಶಿಕ್ಷಣ ಹಂತದಿಂದ ಪ್ರೌಢಶಾಲಾ ವ್ಯಾಸಂಗಕ್ಕಾಗಿ ಇದೇ ಗ್ರಾಮದ ಬಳಿ ಸುಮಾರು 20 ಎಕರೆ ಭೂಮಿಯನ್ನು ಖರೀದಿಸಿ ಅದಕ್ಕೆ ರಮಾಮಣಿ ನಗರವೆಂದು ನಾಮಕರಣ ಮಾಡಲಾಗಿದೆ. ಗುರುಜಿಯವರನ್ನ ನೋಡಿದ್ದು ಸಣ್ಣ ಮಕ್ಕಳಾಗಿದ್ದಾಗ, ಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ಅವರು ಪುನಾದಿಂದ ಬೆಂಗಳೂರು ಮುಖಾಂತರ ತಿರುಪತಿಗೆ ಹೋಗಿ ಬರುವಾಗ ನಮ್ಮ ಶಾಲೆ ಅಥವಾ ನನ್ನ ಊರು ಅಂತ ಹೇಳ್ಬಿಟ್ಟು ತಿರುಪತಿಯಿಂದ ಬರುವಾಗ ಬಂದು ನಮ್ಗೆಲ್ರಿಗೂ ಲಾಡು ಕೊಟ್ಬಿಟ್ಟು ಪ್ರತಿ ವರ್ಷ ಹೋಗ್ತಾ ಇದ್ರು. ಅವಾಗ ನಮಗೆ ಗುರುಜಿ ಅಂದರೆ ನಮ್ಮೂರವರು ಅಂತ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿದ್ದಂಥ ಒಬ್ಬ ಮುಖ್ಯೋಪಾಧ್ಯಾಯ ಏನು ಮಾಡ್ತಾರೆ, ಅವರ ಒಂದು ಅಡ್ರೆಸ್ಸನ್ನು ಹುಡುಕಿ ಪೂನಾಗೆ ಒಂದು ಲೆಟ್ರನ್ನು ಕಳಿಸಿ ಅವರನ್ನು ಬೆಳ್ಳೂರಿಗೆ ಬರಮಾಡಿಕೊಡ್ತಾರೆ. ಅವಾಗ ಬರಮಾಡಿಕೊಂಡು ಅವರು ಎಲ್ಲ ಊರಿನೆಲ್ಲ ಗ್ರಾಮಸ್ಥರು ಸೇರಿ ಅವರ ಆರ್ಥಿಕವಾದ ಒಂದು ಸ್ವಾಗತವನ್ನು ಬಯಸಿ ಆ ಒಂದು ಊರಿನ ಎಲ್ಲ ಹಿರಿಯರು ಒಂದು ಕಡೆ ಸಭೆ ಸೇರಿ ಗುರುಜಿಯವ್ರಿಗೆ ನಾವೊಂದು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಾಗ ಮಕ್ಕಳು ಈ ಥರ 7ನೇ ಕ್ಲಾಸ್ ಹೋದ್ಮೇಲೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಮತ್ತು ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರೇನು ಮಾಡ್ತಾರಂದರೆ ನಮ್ಮ ಊರಿನ ಪಕ್ಕದಲ್ಲಿ ಒಂದು ಜಮೀನನ್ನು ತೆಗೆದು ಒಂದು ಹೈಸ್ಕೂಲ್ ಶಾಲೆಯನ್ನು ಕಟ್ಟಿಸ್ಕೊಡ್ತಾರೆ. ಕೇವಲ ಬಂಡೆ ಮತ್ತು ನೀಲಗಿರಿ ಮರಗಳಿಂದ ಸುತ್ತುವರಿಯಲ್ಪಟ್ಟಿದ್ದ ರಮಾಮಣಿ ನಗರವು ಇಂದು ಒಂದು ಆಸ್ಪತ್ರೆ, ಪ್ರೌಢಶಾಲೆ, ವಸತಿ ಗೃಹ, ಕಚೇರಿಯ ಕಟ್ಟಡದೊಂದಿಗೆ ನಮ್ಮೆಲ್ಲರ ಕಣ್ ಸೆಳೆಯುತ್ತಿದೆ. ಕಟ್ಟಡದ ಶಂಕುಸ್ಥಾಪನೆಯನ್ನು 2005 ಜನವರಿ ಮಾಹೆಯಲ್ಲಿ ನಡೆಸಲಾಯಿತು. ಶಾಲೆಯ ಆವರಣದ ಪ್ರವೇಶ ದ್ವಾರದಲ್ಲಿ ಪತಂಜಲಿ ಮುನಿಗಳ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ವಿದ್ಯಾರ್ಥಿಗಳು ಈ ಮೂರ್ತಿಗೆ ನಮಸ್ಕರಿಸಿದ ನಂತರ ಶಾಲಾ ತರಗತಿಗಳಿಗೆ ತೆರಳುತ್ತಾರೆ. ವಿಶೇಷವಾಗಿ ಮಕ್ಕಳ ಶೈಕ್ಷಣಿಕ ಏಳಿಗೆಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣದಲ್ಲಿ 100 ವಿದ್ಯಾರ್ಥಿಗಳೊಂದಿಗೆ ಆರಂಭವಾದ ಶಾಲೆಯು ಈಗ 300 ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 12 ಕೆಲಸ ಮಾಡ್ತಾ ಇದ್ದೀನಿ ಈ ಶಾಲೆಯಲ್ಲಿ. ಸುತ್ತಮುತ್ತಲಿನ 15 ವಿಲೇಜಸ್ಗಳಿಂದ ವಿದ್ಯಾರ್ಥಿಗಳು ಬಂದು ಹೋಗ್ತಾ ಇರ್ತಾರೆ. ಎಲ್ಲ ಊರುಗಳವರೆಗೂ ಇದು ಅನುಕೂಲವಾಗಿರುತ್ತದೆ. 2017-18 ಕಾಲೇಜ್ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದವರೆಗೂ ಕುಸ್ತಿದಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಆಯ್ಕೆ ಆಗಿದ್ದಾರೆ. ಶಾಲೆಯು ಸುವ್ಯವಸ್ಥಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಜೊತೆಗೆ ಸಾಕಷ್ಟು ಬೋಧಕ ಬೋಧಕೇತರ ವರ್ಗವನ್ನು ಕೂಡ ಒಳಗೊಂಡಿದೆ. ಮಕ್ಕಳಿನ ಭೌತಿಕ, ದೈಹಿಕ ಹಾಗೂ ಮಾನಸಿಕ ಏಳಿಗೆಗೆ ಶಾಲೆಯು ಒತ್ತು ಕೊಡುತ್ತಿರುವುದು ಗಮನಾರ್ಹವಾಗಿದೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ಅತ್ಯುನ್ನತ ಸೇವೆಗಳನ್ನು ಕೊಡುವುದರ ಜೊತೆಗೆ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಮಕ್ಕಳು ಬಡವ ಶ್ರೀಮಂತರನ್ನದೇ ನೆಲದ ಮೇಲೆ ಕುಳಿತು ಊಟ ಮಾಡುವ ದೃಶ್ಯವು ಮಕ್ಕಳಲ್ಲಿ ಐಕ್ಯತೆ ಮತ್ತು ಸಮಾನತೆಯ ಮನೋಧರ್ಮವನ್ನು ಪ್ರತಿಬಿಂಬಿಸುತ್ತದೆ. ಶಾಲೆಯ ಶೈಕ್ಷಣಿಕ ಸಾಧನೆಯ ಬಗ್ಗೆ ಮುಖ್ಯೋಪಾಧ್ಯಾಯರನ್ನ ಕೇಳೋಣ, ಬನ್ನಿ. ನಾನು ಇನ್ಚಾರ್ಜ್ ಆಫ್ ದಿ ಹೈಸ್ಕೂಲ್ ವೆರಿ ನೀಟ್ ಆಲ್ಮೋಸ್ಟ್ ಆಲ್ ದಿ ಸರೌಂಡಿಂಗ್ಸ್ ಆಫ್ 6-7 kilometers ಆಫ್ ವಿಲೇಜರ್ ವರ್ಕಿಂಗ್ ಇನ್ ಟು ಅವರ್ ಹೈಸ್ಕೂಲ್. ದೇ ಆರ್ ಆಲ್ ಒಬಿಡಿಯಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ವಾಂಟೆಡ್ ಟು ಲರ್ನ್ ಈಕ್ವಲ್ ಟು ಅದರ್ ಇನ್ಸ್ಟಿಟ್ಯೂಷನ್ ಆಫ್ ಸರೌಂಡಿಂಗ್ ಏರಿಯಾಸ್ which is situated up to Kola. In fact, the students in the beginning
shortfall of many things. After taking advice from the teacher, gradually satisfying the needs of the institution. In fact, this year, the result of the institution is excellent. In English medium, 100%. In Kannada medium, about 99%. ಶ್ರೀಮತಿ ರಮಾಮಣಿ ಸುಂದರರಾಜ ಅಯ್ಯಂಗಾರ್ ಆಸ್ಪತ್ರೆಯು ಡಾಕ್ಟರ್ ಬಿಕೆಎಸ್ ಅಯ್ಯಂಗಾರ್ ಅವರ ಮುಂದುವರೆದ ಸಾಮಾಜಿಕ ಸೇವಾ ಕೈಂಕರ್ಯದಲ್ಲಿ ಮತ್ತೊಂದು ಮಜಲು. ಆಸ್ಪತ್ರೆಯಲ್ಲಿ ದಿನಕ್ಕೆ ಸುಮಾರು 100-120 ರೋಗಿಗಳು 20-30 ಗ್ರಾಮಗಳಿಂದ ಬಂದು ನಮ್ಮ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಪಡೆಯುತ್ತಿರುತ್ತಾರೆ. ನಮ್ಮ ಗುರುಜಿಯವರ ಮೂಲ ಉದ್ದೇಶ ಏನೆಂದರೆ ಬೆಳ್ಳೂರಿನ ಗ್ರಾಮಸ್ಥರು ಹಾಗೂ ಬೆಳ್ಳೂರಿನ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಈ ಆಸ್ಪತ್ರೆಯನ್ನು 2006 ನವೆಂಬರ್ 10 ಉದ್ಘಾಟಿಸಲಾಯಿತು. ಬೆಳ್ಳೂರಲ್ಲಿರೋ ರಮಾಮಣಿ ಆಸ್ಪತ್ರೆಯಲ್ಲಿ ನಮ್ಮ ಮಗು ಮೈಗುಷರಿಲ್ಲ ಅಂತ ತೋರಿಸಕ್ ಬಂದಿದ್ದೀವಿ. ಈ ಆಸ್ಪತ್ರೆಗೆ ಬಂದಿದ ತಕ್ಷಣ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಅನುಕೂಲವಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಈ ಆಸ್ಪತ್ರೆಯು ಸ್ವಚ್ಛ ಮತ್ತು ಸುಸಜ್ಜಿತವಾದ ದಿನಪೂರ್ತಿ ಶುಶ್ರೂಷೆ ನೀಡುವ ಆಸ್ಪತ್ರೆ ಇದಾಗಿದ್ದು ಇಲ್ಲಿ ಶಸ್ತ್ರಚಿಕಿತ್ಸೆಯ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಈ ಮುಂಚೆ ಇದ್ದ ಪರಿಸ್ಥಿತಿಯಂತೆ ಸುತ್ತಮುತ್ತಲಿನ ಗ್ರಾಮೀಣದ ಜನರು ರೋಗ ಉಲ್ಬಣಿಸುವವರೆಗೆ ತಮ್ಮ ಆರೋಗ್ಯವನ್ನು ತಿರಸ್ಕರಿಸುವ ಅಗತ್ಯವಿಲ್ಲ. ಇಲ್ಲಿನ ವೈದ್ಯರು ಮತ್ತು ಶುಶ್ರೂಷಕಿಯರು ಅವಿರತವಾಗಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರುವುದು ಗಮನಾರ್ಹ ಸಂಗತಿಯಾಗಿದೆ. ರಮಾಮಣಿ ಹಾಸ್ಪಿಟಲಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್ ಆಗಿದ್ದೀವಿ. ಇಲ್ಲಿ ನಮಗೆ ಬಂದಾಗ 2-3 ಕೇಸಸ್ ಇತ್ತು. ಆಮೇಲೆ ಡಾಕ್ಟರ್ ಚೆನ್ನಾಗಿ ನೋಡೋದ್ರಿಂದ ಶನಿವಾರ ಆರ್ಥೋ ಡಾಕ್ಟರ್ ಬರ್ತಾ ಇದ್ರು. ಅದರಿಂದ ಈಗ 4-5 ಎಕ್ಸ್ರೇ ಆಗುತ್ತೆ. ಶಿಕ್ಷಣವು ವ್ಯಾಪಾರೀಕರಣವಾಗುತ್ತಿರುವ ಇಂದಿನ ದಿನಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ಶಿಕ್ಷಣ ಗಗನ ಕುಸುಮವಾಗುತ್ತಿರುವುದು ನಗ್ನ ಸತ್ಯ. ಇದನ್ನು ಮನಗಂಡ ಅಯ್ಯಂಗಾರರು 2011-12 ಶ್ರೀಮತಿ ರಮಾಮಣಿ ಸುಂದರರಾಜ ಅಯ್ಯಂಗಾರ್ ಪದವಿ ಪೂರ್ವ ಕಾಲೇಜನ್ನು ಹಾಗೂ 2014-15 ಪ್ರಥಮ ದರ್ಜೆ ಕಾಲೇಜನ್ನು ಸ್ಥಾಪಿಸಿ ಬಡ ವಿದ್ಯಾರ್ಥಿಗಳ ಪಾಲಿಗೆ ಆಶಾ ಜ್ಯೋತಿಯಾದರು. ನಮ್ಮ ಹಳ್ಳಿ ಅಂದರೆ ಬೆಳ್ಳೂರು ಮತ್ತು ಇತರ ಸುತ್ತಮುತ್ತಲ ಗ್ರಾಮಗಳ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರ ವಿದ್ಯಾಭ್ಯಾಸ ಹಾಗೂ ಅವರ ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ಒಂದು ಆಸ್ಪತ್ರೆ ಮತ್ತು ವಿದ್ಯಾಸಂಸ್ಥೆಯನ್ನು ವಿದ್ಯಾಸಂಸ್ಥೆಗಳಲ್ಲಿ PUC ಮತ್ತು ಮೇಲ್ಮಟ್ಟದ BCom ತರಗತಿಗಳನ್ನು ನಡೆಸಲಾಗುತ್ತಿದೆ. ನಮ್ಮ ದೇಶದಲ್ಲೇ ಅತ್ಯುತ್ತಮ ಸಂಸ್ಥೆಯಾಗಿ ಇದು ಬೆಳೆಯಬೇಕು ಅನ್ನೋ ಒಂದು ಅವರ ಇಚ್ಛೆ ಇದ್ದಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಶ್ರಮಿಸುತ್ತಿದ್ದಾರೆ. ಇದರ ಸದುಪಯೋಗವನ್ನು ಬೆಳ್ಳೂರು ಹಳ್ಳಿ ಮತ್ತು ಸುತ್ತಮುತ್ತಲು ಹಳ್ಳಿಗಳ ಜನ ಪಡೀಬೇಕು ಅನ್ನೋ ಒಂದು ಪ್ರಬಲ ಇಚ್ಛೆ ನಮ್ಮಲ್ಲಿ ಇದೆ. ಅದನ್ನು ಪಡ್ಕೊಂಡು ವಿದ್ಯಾಸಂಸ್ಥೆ ಅಭಿವೃದ್ಧಿಗೆ ಎಲ್ಲರೂ ಪೂರಕವಾಗಬೇಕು ಅಂತ ನಮ್ಮ ಆಕಾಂಕ್ಷೆ. ಸೇವಾ ಮನೋಭಾವದ ಕೆಲಸಗಳಲ್ಲಿ ಬೆಂಬಲವಾಗಿರುವ ಆಡಳಿತ ಮಂಡಳಿ ಹಾಗೂ ಅರ್ಪಣಾ ಮನೋಭಾವದ ಉಪನ್ಯಾಸಕರಿಂದಾಗಿ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ. ನಮ್ಮ ಗುರುಜಿ ಡಾಕ್ಟರ್ BKS ಅಯ್ಯಂಗಾರ್ ಈ ಚಿಕ್ಕ ಗ್ರಾಮದಲ್ಲಿ ಬೆಳ್ಳೂರಿನಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಇಂಥ ಸಂಸ್ಥೆಗಳನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಅವರು ಚಿಕ್ಕ ವಯಸ್ಸಿನಲ್ಲಿ ಎಜುಕೇಷನ್ ಇಲ್ಲ, ಹೆಲ್ತ್ ಬಗ್ಗೆ ಇದಿಲ್ಲ, ಅದಕ್ಕೋಸ್ಕರ ಹಾಸ್ಪಿಟಲ್ಲು, ಹೈಸ್ಕೂಲು, ಕಾಲೇಜು, ಯೋಗ ಸೆಂಟರು ಎಲ್ಲ ಏರ್ಪಾಟ್ ಮಾಡಿದ್ದಾರೆ. ವಿಶೇಷವೆಂಬಂತೆ ಕಾಲೇಜಿನಲ್ಲಿ ಸುಸಜ್ಜಿತವಾದ ಗ್ರಂಥಾಲಯವು 10,000 ಪುಸ್ತಕಗಳನ್ನು ಒಳಗೊಂಡಿದ್ದು ವಿಶಾಲವಾದ ಬೋಧನಾ ಕೊಠಡಿಗಳು ಇಲ್ಲಿ ಕಾಣಬಹುದಾಗಿದೆ. ಕಾಲೇಜಿನಲ್ಲಿ ಯೋಗಾಭ್ಯಾಸವು ವಿಶೇಷವಾಗಿದ್ದು ವ್ಯಕ್ತಿತ್ವ ವಿಕಸನ ತರಗತಿಗಳನ್ನು ನಡೆಸಿಕೊಡಲಾಗುತ್ತದೆ.
2011 ಪದವಿ ಪೂರ್ವ ಕಾಲೇಜನ್ನು ಮತ್ತು ಅದೇ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 2014 ಪದವಿ ಕಾಲೇಜನ್ನು ಪ್ರಾರಂಭಿಸಿರುತ್ತಾರೆ. ಈ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತಿರುವಂತಹ ಈ ಕಾಲೇಜು ಬೇರೆ ಕಾಲೇಜುಗಳಿಗಿಂತ ಭಿನ್ನವಾಗಿ ಕಾರ್ಯವೈಖರಿಯನ್ನು ತೋರಿಸುತ್ತಾ ಬಂದಿರುವುದು ಗಮನಾರ್ಹವಾಗಿದೆ. ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಓದುವಂತಹ ಮಕ್ಕಳು ಬಹುತೇಕ ಸಮಾಜದ ಎಲ್ಲ ಸ್ತರಗಳಲ್ಲಿ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಈ ಸಂಸ್ಥೆಯಲ್ಲಿ ಓದ್ತಿರ್ತಕ್ಕಂತಹ ಪ್ರತಿಯೊಬ್ಬ ಮಗುವೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಹುದ್ದೆಗಳನ್ನು ಪಡಿಬೇಕೆಂಬುದು ಗುರುಜಿಯವರ ಆಸೆ ಆಗಿತ್ತು. ಅದನ್ನು ನಾವೆಲ್ಲರೂ ಸಹ ಈಡೇರಿಸಬೇಕು. ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿರುವ ಈ ಕಾಲೇಜು ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿದೆ. ಬನ್ನಿ, ಅಂತ ವಿದ್ಯಾರ್ಥಿಗಳ ಅನಿಸಿಕೆಯನ್ನ ಕೇಳೋಣ. ನನ್ನ ಹೆಸರು ಚೈತ್ರ. ನಾನು ಶ್ರೀಮತಿ ರಮಾಮಣಿ ಸುಂದರಾಜ್ ಅಯ್ಯಂಗರ್ ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ಇವತ್ತು ಇದೇ ಸಂಸ್ಥೆಯಲ್ಲಿ ವಾಣಿಜ್ಯ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಅದೇ ರೀತಿ ನನ್ನ ಜೊತೆ ಓದಿರುವಂತಹ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಈ ಸಂಸ್ಥೆಯ ಮತ್ತೆ ಗುರುಜಿಯವರ ಆಶೀರ್ವಾದವನ್ನು ಪಡ್ಕೊಂಡು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಳ್ಳೆಯ ಪ್ರೊಫೆಷನಲ್ಸ್ ಆಗಿ ಇದ್ದಾರೆ. ಸೊ ಹಾಗೆ ಇಲ್ಲಿ ಓದುವಂಥ ಎಲ್ಲ ಮಕ್ಕಳಿಗೂ ಕೂಡ ಗುರುಜಿಯವರ ಆಶೀರ್ವಾದ ಪಡ್ಕೋತಾ ಇದ್ದಾರೆ. ಆ ಆಶೀರ್ವಾದವನ್ನು ಪಡ್ಕೊಂಡು ಮತ್ತು ಈ ಸಂಸ್ಥೆಯ ಎಲ್ಲ ಒಂದು ಅಪರ್ಚುನಿಟೀಸನ್ನು ಉಪಯೋಗಿಸ್ಕೊಂಡು ಮುಂದೆ ಒಳ್ಳೆಯ ವ್ಯಕ್ತಿಗಳಾಗಬೇಕು, ಹಾಗೆ ಒಂದು ಸಮಾಜದಲ್ಲಿ ಒಳ್ಳೆಯ ಗೌರವನ ಪಡ್ಕೋಬೇಕು. ನನ್ನ ಹೆಸರು ನಾಗೇಶ್ ಅಂತ, ನಮ್ಮೂರು ಸೊಣ್ಣೇನಹಳ್ಳಿ. ನಾನೀಗ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಮುಖ್ಯವಾದ ಘಟ್ಟ ಏನಂದರೆ ಅದು ಹೈಸ್ಕೂಲ್ ಮತ್ತು ಪಿ ಯು ಸಿ. ಹಾಗೆ ನನ್ನ ಒಂದು ವಿದ್ಯಾರ್ಥಿ ಜೀವನದಲ್ಲೂ ಅಷ್ಟೇ, ನನ್ನ ಒಂದು ಹೈಸ್ಕೂಲು ಮತ್ತು ಪಿ ಯು ಸಿಯನ್ನು ಯಾವುದೇ ಒಂದು ವಿದ್ಯಾಭ್ಯಾಸದ ಒಂದು ತೊಂದರೆ ಇಲ್ಲದೆ ಹಾಗೆ ಉಚಿತ ಒಂದು ಶಿಕ್ಷಣವನ್ನು ಪಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಅನ್ನೋದಕ್ಕೆ ಒಂದು ಮುಖ್ಯವಾದ ಒಂದು ಸಂಸ್ಥೆ ಇದೆ ಕಾರಣ. ಆ ಸಂಸ್ಥೆ ಶ್ರೀಮತಿ ರಮಾಮಣಿ ಸುಂದರಾಜ್ ಅಯ್ಯಂಗಾರ್ ಹೈಸ್ಕೂಲು. ಅದು ಡಾಕ್ಟರ್ ಪಿ ಕೆ ಎಸ್ ಅಯ್ಯಂಗಾರ್ ಅವರು ನಿರ್ಮಾಣ ಮಾಡಿದಂಥ ಸಂಸ್ಥೆ. ಅದು ತುಂಬಾ ಅನುಕೂಲ ಆಯಿತು. ಅವ್ರು ಆ ಸಂಸ್ಥೆಯಿಂದನೇ ನಾನು ಇಲ್ಲಿ ತನಕ ಈಗ ಪ್ರೆಸೆಂಟ್ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ಆ ಸಂಸ್ಥೆ ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಸಿಬ್ಬಂದಿನೂ ಅಷ್ಟೇ. ಏನು ವಿದ್ಯಾರ್ಥಿಗೆ ಯಾವುದೇ ಒಂದು ಕಷ್ಟ ಅಂತ ಬಂದಾಗ ಬೆನ್ನೆಲುಬಾಗಿ ನಿಂತ್ಕೊಂಡು ವಿದ್ಯಾರ್ಥಿಯನ್ನು ಅವ್ರ ಜೀವನಕ್ಕೆ ಒಂದು ಮುಂದಿನ ದಾರಿಯನ್ನು ರೂಪಿಸ್ಕೊಡ್ತಾರೆ. ವೆರಿ ನೈಸ್. ಆ್ಯಂಡ್ ಹೇಳಬೇಕು ಅಂದರೆ ಸಿ ಇ ಟಿ ಕೋಚಿಂಗ್ ಇದೆ, ನೀಟ್ ಕೋಚಿಂಗ್ ಇದೆ. ನನ್ನ ಹೆಸರು ಆಶಾ. ನನ್ನ ಎಸ್ ಎಸ್ ಎಲ್ ಸಿನ ಇಲ್ಲೇ ಮುಗಿಸ್ದೆ, ಹಾಗೆ ಪಿ ಯು ಸಿ ಸಹ ಇಲ್ಲೇ ಮಾಡಿದೆ. ಪಿ ಯು ಸಿಯಲ್ಲಿ ನಾನು 85% ತೆಗೆದೆ. ನನಗೆ ಹೆಲ್ಪ್ ಮಾಡ್ದ ನನ್ನ ಟೀಚರ್ಸ್ಗೆಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ಕೊತೀನಿ. ಅದೇ ರೀತಿ ರೀಸೆಂಟಾಗಿ ನನ್ನ ಡಿಗ್ರಿ ಕೋರ್ಸ್ ಸಹ ಈ ಕಾಲೇಜಲ್ಲೇ ಮುಗೀತು. ನನ್ನ ಟೋಟಲ್ ಡಿಗ್ರಿ ಪರ್ಸೆಂಟೇಜ್ ಈಗ 90% ಇದೆ. ಅದಕ್ಕೆ ನಂಗೆ ತುಂಬ ಹ್ಯಾಪಿ. ಅಂದರೆ ಡಿಸ್ಟಿಂಕ್ಷನ್ ಬಂದಿರೋ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ ಈ ಇನ್ಸ್ಟಿಟ್ಯೂಟ್ನಲ್ಲಿ. ಸೆಕೆಂಡ್ ಇಯರು ಯಾವುದೇ ಕೋರ್ಸ್ ಮಾಡಿ ನೀವು ಡಿಸ್ಟಿಂಕ್ಷನ್ ತೆಗೆದ್ರೆ ಫ್ರೀಯಾಗಿ ಕೋರ್ಸ್ ಮಾಡ್ಬೋದು. ಅದರಲ್ಲಿ ಈ ಕಾಲೇಜ್ನಲ್ಲಿ ಯೋಗ ಫೆಸಿಲಿಟೀಸು, ಯೋಗ ಫ್ರೀಯಾಗಿ ಯೋಗ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಇಲ್ಲಿನ ವಾತಾವರಣ ಕೋಲಾರ ಜಿಲ್ಲೆಗೆ ಹೋಲಿಸಿದ್ರೇ ಯಾವ ಕಾಲೇಜ್ ಹತ್ರನೂ ಇಂಥ ವಾತಾವರಣ ಇಲ್ಲ. ನಾನು ಇಲ್ಲಿಂದ ಆಚೆ ಹೋದ್ಮೇಲೆ ಈ ಇನ್ಸ್ಟಿಟ್ಯೂಟ್ಗೂ ಆಚೆ ವಾತಾವರಣಕ್ಕೂ ಬಹಳಷ್ಟು ಅಜಗಜಾಂತರವಾದ ವ್ಯತ್ಯಾಸಗಳನ್ನು ನಾನು ನೋಡ್ತಾ ಬಂದೆ. ಅದರಲ್ಲಿ ಕೆಲವೊಂದೇನಪ್ಪ ಅಂದರೆ ಈ ಕಾಲೇಜಿನ ವಾತಾವರಣ ಆಗಿರ್ಬೋದು, ಈ ಬಿಲ್ಡಿಂಗ್ ಆಗಿರ್ಬೋದು, ಇಲ್ಲಿನ ಸ್ಟಾಫ್ ಆಗಿರ್ಬೋದು, ಇಲ್ಲಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲಿಗೂ ಆಚೆಗೂ ಬಹಳಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇರ್ತವೆ. ನಮಗೆ ಇಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಆಚೆ ಮತ್ತೆಲ್ಲೂ ಸಿಗದಿಲ್ಲ. ಈ ಸಂಸ್ಥೆಯಲ್ಲಿ ಬಾಷ್ ಸಹಯೋಗದಲ್ಲಿ ಅಲ್ಪಾವಧಿಯ ಉದ್ಯೋಗಾಧಾರಿತ ವೃತ್ತಿಪರ ತರಬೇತಿಯನ್ನು ನೀಡಲಾಗುತ್ತಿದೆ. ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಫೇಲ್ ಆಗಿರುವಂತಹ ಮಕ್ಕಳು ಅಥವಾ ಸ್ಕೂಲ್ಗೆ ಹೋಗೋಕ್ಕಾಗದೆ ಮನೆಯಲ್ಲೇ ಇದ್ದು ಹೋಗಿರುವಂತಹ ಮಕ್ಕಳು ಅಥವಾ ಕೆಲಸ ಹುಡುಕ್ತಾ ಇರ್ತಾರೆ, ಕೆಲಸ ಸಿಗದೆ ಮನೆಯಲ್ಲೇ ಇರುವಂತಹ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಈ ಒಂದು ಟ್ರೈನಿಂಗ್ ಸೆಂಟರ್ಲ್ಲಿ 3 ಅಲ್ಪಾವಧಿ ಟ್ರೈನಿಂಗ್ ನ ಕೊಡ್ತೀವಿ. ಕೊಟ್ಟು ನಾವೇ ಅವ್ರನ್ನ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಬೆಂಗಳೂರು, ಹೊಸಕೋಟೆ, ಕೆ ಆರ್ ಪುರಂ, ವೈಟ್ ಫೀಲ್ಡ್ ಈ ತರದ ಒಂದು ಲೊಕೇಶನ್ಸ್ ಅಲ್ಲಿ ನಾವೇ ಅವ್ರಿಗೆ ಕೆಲಸಗಳನ್ನ ಕೊಡಿಸುವಂತ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. 18 ವರ್ಷದಿಂದ 25 ವರ್ಷದ ವಯೋಮತಿಯಲ್ಲಿರುವಂತ ಯಾರೇ ಆಗಿರಲಿ, ಯುವಕರಾಗಿರಲಿ, ಯುವತಿಯರಾಗಿರಲಿ, ಸೊ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಿ 3 ಟ್ರೈನಿಂಗ್ನ ತಗೊಂಡು
ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಕೆಲಸನ ತಗೊಂಡು ಹೋಗ್ಬೇಕು. ಜೊತೆಗೆ ಬಾಷ್ ಕಂಪನಿ ಕಡೆಯಿಂದ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ವೊಕೇಶನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಗುತ್ತೆ ಅವ್ರಿಗೆ. ಹಾಗೆ ಅವರು ಈ ಕೋರ್ಸ್ನ ಮಾಡಬೇಕಾದ್ರೆ ಬಾಷ್ ಕಂಪನಿ ಕಡೆಯಿಂದ ಅವ್ರಿಗೆ ಬ್ಯಾಗು, ಬುಕ್ಸು, ಯೂನಿಫಾರ್ಮ್ ಎಲ್ಲ ಒಂದು ಮೆಟೀರಿಯಲ್ ಕಿಟ್ ಕೂಡ ಅವ್ರಿಗೆ ಸಿಗುತ್ತೆ. ಮುಖ್ಯವಾಗಿ ಈ ಒಂದು ಟ್ರೈನಿಂಗ್ನಲ್ಲಿ ನಾವೇನೆಲ್ಲ ಟ್ರೈನಿಂಗ್ ಕೊಡ್ತೀವಿ ಅಥವಾ ಟ್ರೈನ್ ಮಾಡ್ತೀವಿ ಅಂತಂದರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ನ ಟ್ರೈನಿಂಗ್ ಮಾಡ್ತೀವಿ, ಸ್ಪೋಕನ್ ಇಂಗ್ಲೀಷ್ನ ಟ್ರೈನಿಂಗ್ ಮಾಡ್ತೀವಿ, ಕಂಪ್ಯೂಟರ್ ಬೇಸಿಕ್ಸ್ನ ಹೇಳ್ಕೊಡ್ತೀವಿ, ಪಾಸಿಟಿವ್ ಆಟಿಟ್ಯೂಡ್ಸ್ ಬಗ್ಗೆ ಹೇಳ್ಕೊಡ್ತೀವಿ, ಇಂಟರ್ವ್ಯೂ ಸ್ಕಿಲ್ಸ್ನ ಹೇಳ್ಕೊಡ್ತೀವಿ, ಲೈಫ್ ಸ್ಕಿಲ್ಸ್ನ ಹೇಳ್ಕೊಡ್ತೀವಿ, ಜಾಬ್ ಓರಿಯೆಂಟೆಡ್ ಸ್ಕಿಲ್ಸ್ನ ಹೇಳ್ಕೊಡ್ತೀವಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ಸ್ನ ಹೇಳ್ಕೊಡ್ತೀವಿ. ಸೊ ಈ ಥರದ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕಿಲ್ಸ್ನ ನಾವು ಈ ಟ್ರೈನಿಂಗ್ ಸೆಂಟರಲ್ಲಿ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟು ಸೊ ಅವ್ರನ್ನ ಮೋಲ್ಡ್ ಮಾಡಿ ಆಮೇಲೆ ಅವ್ರಿಗೆ ನಾವು ಕೆಲಸ ಕೊಡಿಸಿ ಅವ್ರನ್ನ ಸೆಟ್ಲ್ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಗುರೂಜಿಯವರು ನೀರನ್ನು ಸಂರಕ್ಷಿಸುವ ಹಾಗೂ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವ ರೀತಿಯಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿ ಈ ನೀರನ್ನು ಕೃಷಿಗಾಗಿ ಬಳಸಲಾಗುತ್ತಿದೆ. ಈ ಸಂಸ್ಥೆಯು ದೇಶ ವಿದೇಶಗಳಿಂದ ಬರುವ ಗುರೂಜಿಯವರ ಯೋಗ ವಿದ್ಯಾರ್ಥಿಗಳಿಗೆ ಕೆಫೆಟೇರಿಯಾ ವ್ಯವಸ್ಥೆ ಹಾಗೂ ವಸತಿ ವ್ಯವಸ್ಥೆಯನ್ನು ಮಾಡಿರುವುದು ವಿಶೇಷವಾಗಿ ಕಾಣಿಸುತ್ತದೆ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಯೋಗಾಚಾರ್ಯ ಬಿ ಕೆ ಎಸ್ ಅಯ್ಯಂಗಾರ್ ಅವರ ಅಂತಾರಾಷ್ಟ್ರೀಯ ಯೋಗ ಕೇಂದ್ರವು ಅವರ ಕನಸಿನ ಕೂಸಾಗಿದೆ. ಬನ್ನಿ ಈ ಕುರಿತು ಸಂಸ್ಥಾಪಕ ಕಾರ್ಯದರ್ಶಿಗಳ ಮಾತು ಕೇಳೋಣ. ಗುರುಜಿ ಡ್ರೀಮ್ ಪ್ರಾಜೆಕ್ಟ್ ಇಂಟರ್ನ್ಯಾಷನಲ್ ಯೋಗ ಸೆಂಟರ್ ದಿ ಫೌಂಡೇಶನ್ ಲೇಡ್ ಬೈ ದಿ ಗುರುಜಿ ಬಟ್ ಫಾರ್ ಇನಾಗ್ರೇಷನ್ ಗುರುಜಿ ಇಸ್ ನಾಟ್ ಅಲೌಡ್ ಇಟ್ ವಾಸ್ ಇನಾಗ್ರೇಟೆಡ್ ಬೈ his only son Prashant S. Iyengar. From that day onwards, most of the Iyengar yoga students all over the world, they used to come and practice here. And this year, being a centenary celebration of Guruji, we have conducted many programs. Even the Kolar district, for International Yoga Day, they started from Blellur. ಈ ಯೋಗ ಕೇಂದ್ರವನ್ನು 2015 ಡಿಸೆಂಬರ್ ಮಾಹೆಯಲ್ಲಿ ಬೆಳ್ಳೂರಿನ ರಮಾಮಣಿ ನಗರದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಸಮಾರಂಭಕ್ಕೆ ದೇಶ ವಿದೇಶದ ಗಣ್ಯರು ಹಾಗೂ ಗುರೂಜಿಯವರ ಶಿಷ್ಯಂದರು ಬಂದಿದ್ದರೆಂಬುದು ಗಮನಾರ್ಹ ವಿಚಾರ. ಜಗತ್ತಿನ ಎಲ್ಲ ಯೋಗ ಕೇಂದ್ರದ ವಿದ್ಯಾರ್ಥಿಗಳು ಇಂಗ್ಲೆಂಡ್, ಅಮೆರಿಕ, ಚೀನಾ ಹೀಗೆ ಎಲ್ಲ ದೇಶ ವಿದೇಶದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಹೋಗಿರುವುದು ಗುರೂಜಿಯ ಸಾಧನೆಯ ಕಿರೀಟದ ರೂಪಕವಾಗಿದೆ. ಬನ್ನಿ ಗುರೂಜಿಯವರ ಶಿಷ್ಯೆಯ ಅನುಭವದ ಮಾತನ್ನು ಕೇಳೋಣ. The children of Blellur are very lucky to have had Guruji inspire them just as we were. Guruji loved children and he would be very proud to see the children performing on the stage for us. I remember when the children of much older children from Blellur actually performed for the governor of Karnataka
and it was one of the first times I had seen the yoga demonstration. I was blown away, even though I myself have been a student of 35 years. Inhale, come on. You're out there, like a dog. Set your whole front foot on the side. Now, just like that, it's done. A true question, this is your next step. All the same. Very cool, Nana, one. You stay in the middle of that. Whoop, there's another. Lovely, stay in the middle of one, you man. Stand up. Stand up. ಇಂತಹ ಕೋಲಾರ ಜಿಲ್ಲೆಯ ನರಸಾಪುರದ ಬಳಿ ಇರುವ ಬೆಳ್ಳೂರಿನಲ್ಲಿ ಗುರುಜಿಯವರ ಜನನ ಆಗುತ್ತೆ. ಅನೇಕ ಆರ್ಥಿಕ ಸಂಕಷ್ಟಗಳು, ಆರೋಗ್ಯದ ಸಮಸ್ಯೆಗಳ ನಡುವೆ ಯೋಗವನ್ನು ಕಲಿತು ಯೋಗಾಭ್ಯಾಸವನ್ನ ಇಡೀ ಪ್ರಪಂಚದಾದ್ಯಂತ ಪಸರಿಸಿರ್ತಕ್ಕಂಥ ಯೋಗ ಚೇತನ ಇವರ ಜೀವನವನ್ನ, ಆದರ್ಶಗಳನ್ನ, ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಳ್ಳೋದ್ರ ಮೂಲಕ ನಾವೆಲ್ಲ ಅವರ ಹಾದಿಯಲ್ಲಿ ಸಾಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.